ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ಕಾಯಿ ಹೋಳಿಗೆ ಮಾಡ್ತಾ ಇದ್ದೀನಿ ಇದನ್ನು ಕೂಡ ನಮ್ಮ ಚಾನೆಲ್ ಫ್ರೆಂಡು ಕೇಳಿದರು ಅವರಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ತುಂಬ ಸಿಂಪಲ್ಲಾಗಿ ಮಾಡಿರೋ ಅಂಥ ಕಾಯಿ ಹೋಳಿಗೆ ಇಲ್ಲಿ ಎರಡು ಕಪ್ನಷ್ಟು ನಾನು ಕಾಯಿ ತುರಿ ತೊಗೊಂಡಿದ್ದೀನಿ ಎರಡು ಕಪ್ಪು ಅಥವಾ ನಿಮಗೆ ಪೂರ್ತಿ ತೆಂಗಿನಕಾಯಿ ಯಾವ ಥರ ಬೇಕಾದರೂ ನಿಮ್ಮ ಅಗತ್ಯಕ್ಕೆ ತೊಗೋಬೋದು ಅದನ್ನು ಈಗ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ರುಬ್ಕೋಬೇಕು ನಿಮಗೆ ಕಷ್ಟ ಆಗುತ್ತೆ ರುಬ್ಕೊಳ್ಳೋಕ್ಕೆ ಅಂದರೆ ಒಂದು ಅಥವಾ ಎರಡು ಸ್ಪೂನು ನೀರು ಹಾಕೋಬೋದು ಎಷ್ಟು ಮಟ್ಟಿಗೆ ರುಬ್ಕೋಬೇಕು ಅಂತಂದರೆ ನೋಡಿ ಈ ಥರ ಉಂಡೆ ಬರೋ ಥರ ರುಬ್ಕೊಂಡ್ರೆ ನಿಮಗೆ ಅರ್ಧ ಕೆಲಸ ಕಡಿಮೆ ಆಗುತ್ತೆ ಆದಷ್ಟು ನುಣ್ಣಿಗೆ ರುಬ್ಕೋಬೇಕು ಈ ಥರ ಉಂಡೆಗಳು ಬರಬೇಕು ನೀವು ಕೈಯಲ್ಲಿ ಮುಟ್ಟದಾಗ ಇದನ್ನು ಒಂದು ಬಾಣಲೆಗೆ ಹಾಕೋತಾ ಇದ್ದೀನಿ ನಾವು ರುಬ್ಬಿರೋ ಕಾಯಿನ ಅದಕ್ಕೆ ಎರಡು ಕಪ್ಪು ಕಾಯಿ ಆದರೆ ಒಂದು ಕಪ್ನಷ್ಟು ಬೆಲ್ಲ ಇದ್ದೀನಿ ಈ ಬೆಲ್ಲದಲ್ಲಿ ಕಸ ಇಲ್ಲದೆ ಇರೋದ್ರಿಂದ ನಾನು ಹಾಗೇ ಹಾಕೋತಾ ಇದ್ದೀನಿ ಅಕಸ್ಮಾತಾಗಿ ನೀವು ಬೆಲ್ಲ ಶೋಧಿಸ್ಕೋಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಶೋಧಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕೋಬೇಡಿ ಇಲ್ಲ ಅಂತಂದರೆ ತುಂಬ ಹೊತ್ತು ಹುರಿಬೇಕಾಗತ್ತೆ ನಂದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಆಗೋಯಿತು ಯಾಕೆ ಅಂತಂದರೆ ನೀರಿಲ್ಲ ಜೊತೆಗೆ ಪೂರ್ತಿ ನುಣ್ಣಿಗೆ ರುಬ್ಬಿರೋದ್ರಿಂದ ಭಾಳ ಬೇಗ ಹೂರಣ ರೆಡಿಯಾಯಿತು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಲ್ಲ ಮತ್ತು ಕಾಯಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ನೋಡಿ ಪುಡಿ ಈ ಥರ ಹಿಟ್ಟು ಥರ ಬಂದರೆ ನಿಮಗೆ ಆಮೇಲೆ ಹೋಳಿಗೆ ಮಾಡೋದು ಕೂಡ ತುಂಬ ಸುಲಭ ಆಗುತ್ತೆ ಈಗ ಪೂರ್ತಿ ತಳ ಇದೆ ಇನ್ನೇನು ನೀರಿನ ಅಂಶ ಎಲ್ಲ ಹೊಟ್ಟೋಗಿದೆ ನೋಡಿ ಇದು ಹದ ಈ ಥರ ಪೂರ್ತಿಯಾಗಿ ಬಿಡಬೇಕು ತಳಾನ ಇದಕ್ಕೆ ಇಷ್ಟು ಬಂದ ಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡು ಬಿಡೋಣ ಈಗ ಪೂರ್ತಿಯಾಗಿ ತಳ ಬಿಟ್ಟಿದೆ ಉಂಡೆಯಾಗಿ ಬರ್ತಾಯಿದೆ ಇಲ್ಲ ಅಂತಂದರೆ ನೀವು ಬೇಕಾರೆ ಈ ಥರ ಉಂಡೆ ಮಾಡಿ ಕೂಡ ನೋಡ್ಕೋಬೋದು ಇದು ಒಂದು ಹದ ಆಗಿದೆ ಅಂತ ಆರಕ್ಕೆ ಬಿಡೋಣ ಈಗ ಅದಕ್ಕೆ ಏಲಕ್ಕಿ ಪುಡಿ ಸೇರಿಸ್ಕೊಂಡು ನೀವು ಇಟ್ಕೋಬೋದು ಇಲ್ಲಿ ಒಂದು ದೊಡ್ಡ ಕಪ್ನಲ್ಲಿ ಈಗ ನಾನು ಚಿರೋಟಿ ರವೆ ಹಾಕೋತಾ ಇದ್ದೀನಿ ಕಣಕ ಮಾಡ್ಕೊಳಕ್ಕೆ ಒಂದು ಕಾಲು ಕಪ್ಗಿನ್ನ ಕಡಿಮೆ ಮೈದಾ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ಎಲ್ಲಾನು ಬೆರೆಸ್ಕೊಳ್ಳೋಣ ಮೈದಾ ಚಿರೋಟಿ ರವೆ ಮತ್ತು ಚೂರೆ ಚೂರು ಉಪ್ಪು ಈಗ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಎಣ್ಣೆ ಹರಡಬೇಕು ಸ್ವಲ್ಪ ಕೈಯಲ್ಲಿ ಉಜ್ಜಿ ಉಜ್ಜಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಈ ಹಿಟ್ಟು ಕಲಿಸ್ಕೊಳ್ಳೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸ ಇದು ಯಾಕೆ ಅಂತಂದರೆ ನೀವು ಸಾಫ್ಟಾಗಿ ಕಲಿಸ್ಕೊಂಡ್ರೆ ಆರಾಮಾಗಿ ಹೋಳಿಗೆ ತಟ್ಕೋಬೋದು ಈಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ಸ್ವಲ್ಪ ಒಂದು ಅಥವಾ ಎರಡು ಸ್ಪೂನ್ ನೀರು ಹೆಚ್ಚಾದರೂ ಪರವಾಗಿಲ್ಲ ಯಾಕೆ ಅಂತಂದರೆ ನೀವು ನೆನೆಯಕ್ಕೆ ಬಿಟ್ಟಾಗ ಅದು ಹೀರ್ಕೊಂಡು ಮೃದುವಾಗಿ ಆಗಿರತ್ತೆ ತುಂಬ ಟೈಟಾಗಿ ಕಲಿಸೋದು ಬೇಡ ನೋಡಿ ಈಗ ಈ ಥರ ಅದಕ್ಕೆ ಬಂದಿದೆ ತುಂಬ ಸಾಫ್ಟಾಗಿ ಈಗ ಕಾಣ್ತಾ ಇದೆ ತುಂಬ ಚೆನ್ನಾಗಿ ನಾದಿ ಕಲಿಸ್ಕೋಬೇಕು ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ಹಿಡಿಬೋದು ಇದು ಇಷ್ಟು ಕೆಲಸ ಮಾಡಿಕೊಂಡ್ರೆ ಮುಂದೆ ನಮ್ಮ ಕೆಲಸ ಹಗುರ ಆಗುತ್ತೆ ಈ ಥರ ಕಲಿಸ್ಕೊತಾ ಇದ್ದೀನಿ ಇದಕ್ಕೆ ಇನ್ನೂ ಒಂದು ನಾಲ್ಕೈದು ಸ್ಪೂನ್ ನೀರು ಹಿಡಿಸತ್ತೆ ಸೊ ಹಾಗಾಗಿ ಚುಮಿಸ್ಕೊಂಡು ಕಲಿಸ್ತಾ ಇದ್ದೀನಿ ಈಗ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊತಾ ಇದ್ದೀನಿ ತುಂಬ ಮೃದುವಾಗಿ ಬರಬೇಕು ಈ ಥರ ಮಾಡಿಕೊಂಡು ಚೆನ್ನಾಗಿ ನಾದಿ ಕಲಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ನೆಂದ ಮೇಲೆ ಈಗ ಕಲಿಸ್ಕೊಂಡಿದ್ದಾಗಿದೆ ಕೊನೆಯಲ್ಲಿ ಸ್ವಲ್ಪ ನೀರಿನ ಮೇಲ್ಗಡೆ ಸವರಿ ತಟ್ಟೆ ಮುಚ್ಚಿ ನೆನೆಯೋಕ್ಕೆ ಬಿಡಬೇಕು ಈಗ ನೋಡಿ ಈ ಥರ ಮೃದುವಾಗಿ ಇರಬೇಕು ಎಣ್ಣೆ ಸವರ್ಬೋದು ಇಲ್ಲ ಅಂತಂದರೆ ಸ್ವಲ್ಪ ನೀರಾದರೂ ಸರಿ ಮುಚ್ಚಲ ಮುಚ್ಚಿ ಸುಮಾರು ಒಂದು ಒಂದೂವರೆ ಗಂಟೆ ಬಿಟ್ಟರೆ ಒಳ್ಳೆಯದು ಇಲ್ಲಿ ನಮ್ಮ ಹೂರ್ಣ ಆರಿದೆ ಅದನ್ನು ನಿಮಗೆ ಯಾವ ಸೈಜಿನ ಹೋಳಿಗೆ ಬೇಕೋ ಆ ಥರ ನೀವು ಉಂಡೆಗಳಾಗಿ ಮಾಡ್ಕೋಬೇಕು ತುಂಬ ಗಟ್ಟಿಯಾಗಿ ಹುರಿಯೋದು ಬೇಡ ಇಲ್ಲಾಂತಂದರೆ ಲಟ್ಸೋಕ್ಕೆ ಅಥವಾ ಒತ್ತಕ್ಕೆ ಕಷ್ಟ ಆಗುತ್ತೆ ಹಿಟ್ಟು ಕೂಡ ನೆಂದಿದೆ ಈಗ ಇನ್ನೂ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ನಾದ್ಕೋತೀನಿ ಮಾಡೋಕ್ಕೆ ಮುಂಚೆ ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಅದನ್ನು ಸೇರಿಸಿ ಚೆನ್ನಾಗಿ ನಾದ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಈಗ ಚೆನ್ನಾಗಿ ನೆಂದಿದೆ ಹಿಟ್ಟು ನೋಡಿ ಈ ಹದಕ್ಕೆ ತುಂಬ ಸಾಫ್ಟಾಗಿ ಬರಬೇಕು ಆವಾಗ ಎಳೆಯಲ್ಲ ಹೋಳಿಗೆ ಮತ್ತು ಗಟ್ಟಿನೂ ಆಗಲ್ಲ ಸಾಫ್ಟಾಗಿ ಬರುತ್ತೆ ಈಗ ನಿಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ತಗೊಂಡು ಅಂದರೆ ಅರ್ಧ ಭಾಗದಷ್ಟು ಕಣಕ ಆದರೆ ಒಂದು ಭಾಗದಷ್ಟು ಹೂರ್ಣ ತಗೊಂಡು ಈ ಥರ ಕವರ್ ಮಾಡ್ಕೋಬೇಕು ಎಕ್ಸ್ಟ್ರಾ ಹಿಟ್ಟಿದ್ರೆ ತಕ್ಕೊಂಡ್ಬಿಡಿ ಇಲ್ಲಿ ಪಾರ್ಚ್ಮೆಂಟ್ ಪೇಪರ್ ಇಟ್ಕೊಂಡಿದ್ದೀನಿ ನಾನು ನೀವು ಬಾಳೆ ಎಲೆ ಅಥವಾ ಒಳ್ಳೆ ಪ್ಲಾಸ್ಟಿಕ್ಕು ಯಾವ್ದು ಬೇಕಾದರೂ ತಗೋಬೋದು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ಮಾಡೋಕ್ಕೆ ಮುಂಚೆ ಈ ಥರ ಎಲ್ಲ ಕವರ್ ಮಾಡಿಕೊಂಡು ಕೈಯಲ್ಲೇ ಪಾರ್ಚ್ಮೆಂಟ್ ಪೇಪರ್ ಮೇಲೆ ಹಾಕೋತಾ ಇದ್ದೀನಿ ಈ ಥರ ಮೊದಲಿಗೆ ಕೈಯಲ್ಲಿ ಸ್ವಲ್ಪ ಅಗಲ ಮಾಡ್ಕೋಬೇಕು ಈ ಥರ ಇದಾದ ನಂತರ ನೀವು ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಲಟ್ಟಿಸ್ಕೋತಾ ಬರಬೇಕು ಅದು ಈ ಥರ ಒಂದೇ ಸೈಡಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೋತಾ ಬರಬೇಕು ಆವಾಗ ನಿಮಗೆ ತೆಳುವಾಗಿ ಹೋಳಿಗೆ ಬರುತ್ತೆ ನೀವು ಹಿಟ್ಟು ಸರಿಯಾಗಿ ಕಲಿಸಿದರೆ ತುಂಬ ಸಾಫ್ಟಾಗಿ ನೀವು ಯಾವ ಥರ ಬೇಕಾದರೂ ಅದಕ್ಕೆ ಶೇಪ್ ಕೊಡ್ಬೋದು ನೋಡಿ ಈಗ ಪೂರ್ತಿಯಾಗಿ ಲಟ್ಸ್ಕೊಂಡಿದ್ದು ಆಗಿದೆ ತವಾ ಈಗಾಗಲೇ ಕಾಯಕ್ಕೆ ಹೋಳಿಗೆನ ಮಾಡ್ಕೋಬೋದು ಈಗ ತವದ ತವದ್ಮೇಲೆ ಹಾಕಿ ನಿಧಾನಕ್ಕೆ ಈ ಥರ ತೆಕ್ಕೊಂಡ್ರೆ ಎಲ್ಲೂ ಇದೆ ಅಥವಾ ಮುರಿ ಇದೆ ಬರುತ್ತೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಹೊತ್ತಾದ ನಂತರ ಎರಡೂ ಕಡೆ ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೋಬೇಕು ಬೇಗ ಆಗುತ್ತೆ ಇದು ಈ ಥರ ಮಾಡಿ ನೋಡಿ ಒಂದು ಸಲ ಈಗ ಚೆನ್ನಾಗಿ ಎಲ್ಲ ಕಡೆ ಬೆಂದಿದೆ ಅಂತಾದರೆ ತೆಕ್ಕೊಂಬಿಡ್ಬೋದು ಇದೇ ಥರ ಬೇರೆ ಎಲ್ಲ ಉಂಡೆಗಳನ್ನೂ ಬಳಸಿ ಹೋಳಿಗೆ ಮಾಡ್ಕೋಬೇಕು ತುಂಬ ತೆಳ್ಳಿಗೆ ತುಂಬ ರುಚಿಯಾಗಿ ಸ್ವಲ್ಪವೇ ಸ್ವಲ್ಪ ಗರಿಯಾಗಿ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಹಬ್ಬಕ್ಕೆ ಒಂದು ಸಲ ಮಾಡಿ ನೋಡಿ ಈಗ ಆಗಿದೆ ಇದನ್ನು ಎಲ್ಲ ಇದೇ ಥರ ಮಾಡಿಕೊಂಡು ತುಪ್ಪದ ಜೊತೆ ಸರ್ವ್ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ